ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ಸುಪ್ರಿಯಾ ಯೋಗೇಶ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ನಮ್ಮ ಹಾಸನದಿಂದ 45 kilometers ದೂರದಲ್ಲಿರುವಂತಹ ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು. ಸೊ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಹಾಸನದಿಂದ 45 kilometers ದೂರ ಆಗುತ್ತೆ. ಸೊ ಆನ್ ದ ವೇ ನಿಮಗೆ ಚೆನ್ನಾಪುರ ಅನ್ನೋ ಊರಲ್ಲಿ ಆಂಜನೇಯ ಸ್ಟ್ಯಾಚು ಸಿಗುತ್ತೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೊರಟ್ರೆ ಎಕ್ಸಾಕ್ಟಾಗಿ ದೇವಸ್ಥಾನ ತಲುಪ್ತೀರಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೆಟ್ಟಿಲುಗಳು ಕೂಡ ಇದೆ. ಸೊ ನೀವು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ತಲುಪಲು ಮೆಟ್ಟಿಲುಗಳ ಮೂಲಕನೂ ಕೂಡ ಹೋಗ್ಬೋದು. ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಕಾಲುದಾರಿಯಲ್ಲೇ ಈ ದೇವಸ್ಥಾನಕ್ಕೆ ಓಡಾಡ್ತಾ ಇದ್ರು, ಬಟ್ ರೀಸೆಂಟಾಗಿ ರಸ್ತೆ ಮಾರ್ಗವನ್ನು ಮಾಡಿದ್ದಾರೆ. ಸೊ ಕಾರು ಆ್ಯಂಡ್ ಬೈಕಲ್ಲೂ ಕೂಡ ನೀವು ದೇವಸ್ಥಾನವನ್ನು ತಲುಪ್ಬೋದು. ಸೊ ನಾವಿವಾಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ತಲುಪಿದ್ವಿ. ಸೊ ನಾವು ಈ ದೇವಸ್ಥಾನವನ್ನು ತಲುಪಿದಾಗ ಒಂದು ಚೂರು ಕೂಡ ಮಳೆ ಇರಲಿಲ್ಲ, ಲೈಟಾಗಿ ಫಾಗ್ ಇತ್ತು. ಇಲ್ಲಿ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಾವಿಲ್ಲಿ ತಲುಪಿದಾಗ ಒಂದು ಚೂರು ಕೂಡ ಮಳೆ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತು ಆದಂಗೆ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಮಳೆ ಏನು ಜಾಸ್ತಿ ಹೊತ್ತಿರಲಿಲ್ಲ, ಒಂದು 10 minutes ಮಳೆನೂ ಕೂಡ ನಿಂತೋಯಿತು. ಸೊ ಅದಾದ ನಂತರ ಬಿಸಿಲು ಸ್ಟಾರ್ಟ್ ಆಯಿತು, ಅದು ಕೂಡ ಒಂದು 10 to 15 minutes ಇತ್ತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಈ ಥರ ಒಂಥರ ಮಿಕ್ಸ್ಚರ್ ಆಫ್ ಮಳೆ ಆ್ಯಂಡ್ ಬಿಸಿಲು ಎರಡು ಕಾಂಬಿನೇಷನಲ್ಲಿ ಇತ್ತು. ಸೊ ಪ್ರಕೃತಿಯಲ್ಲಿ ಈ ಥರ ಒಟ್ಟಿಗೆ ಬಿಸಿಲು ಮಳೆ ಬಂದಾಗ ನಮಗೆಲ್ಲ ಸ್ಕೂಲಲ್ಲಿ ಓದಿದಂತಹ ಒಂದು ಪದ್ಯ ನೆನಪಾಗುತ್ತೆ. ಸೊ ನಮಗೆಲ್ಲ ಗೊತ್ತಿದೆ, ಬಿಸಿಲು ಮಳೆಯು ಕೂಡಿದವು ಧಗೆಯನ್ನು ತಂಪು ಮಾಡಿದವು ಅಂತ ಈ ಪದ್ಯ ನಾವು ಓದೇ ಇರ್ತೀವಿ. ಸೊ ಈ ಥರ ಒಂದು ಪದ್ಯ ನನ್ನ ಮೈಂಡಲ್ಲಿ ಒಂಥರ 1 minute ತಟ್ ಅಂತ ಪಾಸ್ ಆಗೋಯಿತು ಈ ವೇರಿಯೇಷನ್ ನೋಡಿಬಿಟ್ಟು. ಸೊ ಇದನ್ನು ಹೆವನ್ ಆನ್ ದ ಅರ್ತ್ ಅಂತಲೂ ಕೂಡ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್, ದಿಸ್ ಇಸ್ ಅ ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲಿದೆ. ಸೊ ನಾನು ನಿಮಗೆ ಕಂಪ್ಲೀಟ್ ಆಗಿ ದೇವಸ್ಥಾನದ ಸುತ್ತ ತೋರಿಸ್ತೀನಿ. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇದೆ. ಸೊ ಇದನ್ನು ನಾವು ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕರಿತೀವಿ. ಸೊ ಇದು ನಮ್ಮ ಮನೆ ದೇವರು. ಸೊ ಹಾಸನದಲ್ಲಿರೋರಿಗೆ ಕಾಮನ್ ಆಗಿ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಹಿಯರ್ ದ ಆಂಬಿಯನ್ಸ್ ಈಸ್ ಕಂಪ್ಲೀಟ್ಲಿ ಕ್ಲೌಡಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸಕ್ಕದಾಗಿದೆ, ಮಳೆ ಬಂದು ನಿಂತಿದೆ, ಈಗ ತಾನೇ ಲೈಟಾಗಿ ಬಿಸಿಲು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನದ ಸುತ್ತಮುತ್ತ ಪಾಸಿಟಿವ್ ವೈಬ್ ಇದೆ, ನನಗಂತೂ ತುಂಬ ಖುಷಿಯಾಯಿತು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ತಂಗಾಳಿ ತುಂಬ ಸಕ್ಕತ್ತಾಗಿ ಬೀಸ್ತಾ ಇದೆ. ಸೊ ನೋ ಏರ್ ಪೊಲ್ಯೂಷನ್ಸ್, ನಾವೆಲ್ಲ ಬೆಂಗಳೂರಲ್ಲಿ ಇರ್ತೀವಿ, ತುಂಬ ಪೊಲ್ಯೂಷನ್ ಇರುತ್ತೆ, ಬಟ್ ಈ ಥರ ಪ್ಲೇಸ್ಗೆಲ್ಲ ಬಂದಾಗ ನಮಗೆ ಫ್ರೆಶ್ ಗಾಳಿ ಸಿಗುತ್ತೆ. ಸೊ ಲೈಕ್ ಎಲ್ಲೋ ಒಂಥರ ಕಳೆದೋಗ್ಬಿಡ್ತೀವಿ ನಾವು ಇಲ್ಲಿಗೆ ಬಂದರೆ. ಫ್ರೆಂಡ್ಸ್, ನಾವು ಬಂದಿರೋದೇ ಇಲ್ಲಿಗೆ ಒಂದು 10:30 ಟೈಮಲ್ಲಿ. ಸೊ ಈ 10:30 ಈ ಥರ ಕಾಣಿಸ್ತಾ ಇದೆ ಈ ವೆದರು. ಸಪೋಸ್ ನಾವೇನಾದರೂ ಮಾರ್ನಿಂಗ್ ಬಂದಿದ್ದಿದ್ರೆ ಇಟ್ ಈಸ್ ಆಸಮ್ ಅಂತಲೇ ಹೇಳ್ಬೋದು. ಲೈಕ್ ನೀವು ಇಲ್ಲಿಗೆ ಬರೋದಾದರೆ ಒಂದು ಅರ್ಲಿ ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಇಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ನೀವು ಸನ್ರೈಸ್ನ ನೋಡ್ಬೋದು, ತುಂಬ ಸಕ್ಕದಾಗಿರುತ್ತೆ. ಸೊ ನಾನು ಬೇಗ ಬಂದರೆ ನಿಮಗೆಲ್ಲರಿಗೂ ಸನ್ರೈಸ್ ತೋರಿಸ್ತಾ ಇದ್ದೆ. ಸೊ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕಮ್ ವಿತ್ ಮೀ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಫ್ರಂಟ್ ವ್ಯೂ ಆಫ್ ದ ಟೆಂಪಲ್. ಸೊ ಮೇಲ್ಗಡೆ ದೇವಸ್ಥಾನವನ್ನು ತಲುಪಲು ಕೆಲವು ಮೆಟ್ಟಿಲುಗಳು ಇದೆ. ಸೊ ನಾವಿಲ್ಲಿ ಮೆಟ್ಟಿಲುಗಳ ಮೂಲಕ ದೇವಸ್ಥಾನವನ್ನು ತಲುಪೋದು. ಸೊ ಪಕ್ಕದಲ್ಲಿ ಸಮುದಾಯ ಭವನ ಕೂಡ ಇದೆ. ಸೊ ಇಲ್ಲಿ ಮದುವೆಗಳು ಕೂಡ ನಡೆಯುತ್ತೆ. ಸೊ ಈ ದೇವಸ್ಥಾನ ಬಂದು ಬೆಟ್ಟ, ಕಾಡು, ನದಿ, ಈ ಪ್ರಕೃತಿಗಳ ಮಧ್ಯೆ ಇರುವಂತಹ ದೇವಸ್ಥಾನ. ಮೆಟ್ಲು ಹತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ದಿಸ್ ಇಸ್ ಅ ಟಾಪ್ ವ್ಯೂ ಫ್ರಮ್ ದ ಟೆಂಪಲ್. ಸೊ ನದಿ, ನೀರು, ಬೆಟ್ಟ, ಕಾಡು, ಈ ಎಲ್ಲದರ ಮಧ್ಯೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹ ನದಿ ಹೇಮಾವತಿ ನದಿ. ಸೊ ಇದು ಗೊರೂರ್ ಡ್ಯಾಮ್ನ ಬ್ಯಾಕ್ ವಾಟರ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ದಾಸವಾಳದ ಗಿಡ ಆ್ಯಂಡ್ ತುಳಸಿ ಗಿಡ ಇದೆ.
ಸೊ ದೇವಸ್ಥಾನದ ಮುಂಭಾಗದಲ್ಲಿ ಗರುಡ ಗಂಬ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಗರುಡ ಗಂಬ ದೇವರ ರಕ್ಷಣೆಗಾಗಿ ಇರುವಂತಹದ್ದು. ಸೊ ಕಾಮನ್ ಆಗಿ ಎಲ್ಲ ದೇವಸ್ಥಾನದಲ್ಲೂ ಈ ತರ ಗರುಡ ಗಂಬ ಇರುತ್ತೆ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಸೊ ದೇವಸ್ಥಾನದ ಗರ್ಭಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮೂರು ದ್ವಾರಗಳಿದೆ. ಇಲ್ಲಿನ ದೇವಸ್ಥಾನದ ಬಾಗಿಲುಗಳು ತುಂಬಾ ಚಿಕ್ಕದಾಗಿದೆ. ಯಾಕೆಂದ್ರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಪರವಾಗಿಲ್ಲ, ತಲೆ ಬಗ್ಗಿಸಿ ದೇವರ ಹತ್ರ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ. ಸೊ ಈ ದೇವಸ್ಥಾನ ಬಂದು ಪುರಾತನ ಕಾಲದಿಂದಲೂ ಇರುವಂಥದ್ದು. ಸುಮಾರು 600 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಆ್ಯಂಡ್ ಚೋಳರ ಕಾಲದ ದೇವಸ್ಥಾನ ಅಂತ ಇಲ್ಲಿನ ಅರ್ಚಕರು ಹೇಳಿದ್ದು. ಆ್ಯಂಡ್ ಇಲ್ಲಿನ ರಂಗನಾಥ ಸ್ವಾಮಿ ದೇವರು ಬಂದು ಉದ್ಭವ ಮೂರ್ತಿ. ಸೊ ಇದೇ ಬಂದು ದೇವಸ್ಥಾನದ ಮುಖ್ಯ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಅವರ ಪತ್ನಿ ಬಿಂದಿಗೆಯಮ್ಮ ಮತ್ತು ತುಳಸಿಯಮ್ಮ. ಸೊ ಇಲ್ಲಿ ಬಿಂದಿಗೆಯಮ್ಮ, ತುಳಸಿಯಮ್ಮ, ಕೆಂಚಮ್ಮ, ಲಕ್ಷ್ಮಮ್ಮ, ಪಾರ್ವತಮ್ಮ ಎಂಬ 5 ಜನ ಅಕ್ಕ ತಂಗಿಯರು. ಸೊ ಈ 5ರಲ್ಲಿ ಬಿಂದಿಗೆಯಮ್ಮ ಮತ್ತು ತುಳಸಿಯಮ್ಮನವರನ್ನು ರಂಗನಾಥ ಸ್ವಾಮಿಯವರು ಮದುವೆಯಾಗಿರೋದು ಅನ್ನೋದು ಇಲ್ಲಿನ ವಿಷಯ. ಆ್ಯಂಡ್ ಇಲ್ಲೊಂದು ಹಾವು ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಸುಮಾರು 48 ಹಳ್ಳಿಗಳಿವೆ. ಸೊ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ಹಾಗೂ ಬಿಂದಿಗೆಯಮ್ಮನವರನ್ನು ಬೆಟ್ಟದ ಮೇಲಿನಿಂದ ಕೆಳಗಡೆ ಕುದುರೆಯಲ್ಲಿ ಉತ್ಸವ ಮಾಡಿಕೊಂಡು ಕೆಳಗಡೆ ಕರ್ಕೊಂಡು ಬರ್ತಾರೆ. ಸೊ ಎಲ್ಲ ಹಳ್ಳಿಗಳಿಗೂ ಹೋಗಿ ಒಂದೆರಡು ದಿನ ಇಟ್ಕೊಂಡು ದೊಡ್ಡ ಜಾತ್ರೆ ತರಹ ಮಾಡಿ ಮತ್ತೆ ಈ ದೇವರು ಬೆಟ್ಟದ ಮೇಲೆ ಈ ದೇವಸ್ಥಾನಕ್ಕೆ ಬರುತ್ತೆ. ಸೊ ಇಲ್ಲಿ ತುಂಬ ಜನ ಹರಕೆ ಮಾಡ್ಕೋತಾರೆ, ಮಕ್ಕಳಿಗೆ ಮುಡಿ ಕೊಡ್ತಾರೆ ಹಾಗೂ ಮಡ್ಲಕ್ಕಿ ಕೂಡ ಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಗುಹೆ ತರ ಕಾಣಿಸ್ತಾ ಇದೆ. ಸೊ ಈ ದೇವರು ಬಂದು ಕಲ್ಲಿನ ಕೆಳಗಡೆ ಇರುವಂತದ್ದು. ಪ್ರತಿದಿನ ಪೂಜೆ ನಡೆಯುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗ. ಸೊ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಕಲ್ಲಿನ ಮೇಲ್ಗಡೆ ಮಾಡಿರುವಂತಹ ದೇವಸ್ಥಾನದ ಗೋಪುರ. ಸೊ ಇದು ಬಂದು ಪಂಟ ಅನ್ನುವಂತಹ ದೇವರು. ಸೊ ಇಲ್ಲಿ ಕೂಡ ಪ್ರತಿ ದಿನನಿತ್ಯ ಪೂಜೆಗಳು ನಡೆಯುತ್ತೆ. ಸೊ ನೀವು ನೋಡ್ಬೋದು ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಸೊ ಟೈಮ್ನ ಫ್ರೀ ಮಾಡಿಕೊಂಡು ಒಂದ್ಸತಿ ಇಲ್ಲಿಗೆ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.